ಇವತ್ತು ಕೋಡು ಬೇಳೆ ಮಾಡೋಣ. ಕೋಡು ಬೇಳೆ ಮಾಡೋದಕ್ಕೆ 4 ಗ್ಲಾಸು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, 1 ಗ್ಲಾಸು ಮೈದಾ, 1 ಗ್ಲಾಸು ಹುರುಗಡಲೆ ಮಿಕ್ಸಿ ಮಾಡಿಕೊಂಡು ಅದು ಇದಕ್ಕೆ ಹಾಕ್ತಾ ಇದ್ದೀನಿ. ನೈಸ್ ಮಿಕ್ಸಿ ಮಾಡಿಕೊಂಡು 1 ಸ್ಪೂನು ಹಿಂಗು, 1 ಹಿಡಿ ಉಪ್ಪು, 1 ಹಿಡಿ ಖಾರ ಪೌಡರ್, ಕೆಂಪು ಖಾರ ಇಲ್ಲದೇ ಇದ್ದರೆ ಚೆನ್ನಾಗಿರುತ್ತೆ, 1 ಹಿಡಿ ಎಳ್ಳು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 1/2 ಸ್ಪೂನ್ಗಿಂತ ಕಡಿಮೆ ಸೋಡಾ ಹಾಕ್ತಾ ಇದ್ದೀನಿ, ಇಡ್ಲಿಗೆ ಹಾಕೋ ಸೋಡಾ. ಸೋಡಾ ಹಾಕೋದ್ರಿಂದ ಕೋಡುಬೇಳೆ ಚೆನ್ನಾಗಿ ಉಬ್ಬುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಗ್ಲಾಸಲ್ಲಿ ನಾವು ಹಿಟ್ಟು ಅಳತೆ ಮಾಡ್ಕೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 1/2 ಗ್ಲಾಸು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದೇ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಇದನ್ನು 1 ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿರೋದ್ರಿಂದ ಕೈ ಹಾಕೋಕ್ಕಾಗಲ್ಲ, ಅದರಿಂದ ಒಂದು ಕರ್ಚಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಹಿಟ್ಟೆಲ್ಲ ಸ್ವಲ್ಪ ಬೆಚ್ಚಗಾಗ್ಬಿಡುತ್ತೆ. ಈಗ ಕೈಯಲ್ಲೂ ಇದನ್ನು ನೀಟಾಗಿ ಎಲ್ಲ ಎಣ್ಣೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗೋಗ್ತಾ ಇದೆ. ಇದು ಒಂದೇ ಸಾರಿ ನೀರು ಹಾಕಿ ಕಲಸಬಾರದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಒಂದು ಬಟ್ಲಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ನಾವು ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಕಲಸ್ದಂಗೆ ಇದು ಕಲಸ್ಕೊಂಡು ಉಂಡೆ ಮಾಡ್ಕೋಬೇಕು. ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳೋಣ. ಈಗ ಒಂದೊಂದು ಉಂಡೆ ತಗೊಂಡು ಈ ರೀತಿ ಉದ್ದಕ್ಕೆ ಶೇಪ್ ಕೊಡಬೇಕು. ಇದು ಈಸಿನೇ, ಕಷ್ಟ ಏನೂ ಅನಿಸಲ್ಲ. ಒಂದೆರಡು ಸರಿ ಮಾಡೋವರೆಗೆ ಮೆಷರ್ಮೆಂಟ್ ಕರೆಕ್ಟ್ ಇತ್ತು ಅಂದರೆ ಈ ರೀತಿ ನೀಟಾಗಿ ಬರುತ್ತೆ. ನೋಡಿ ನಾನು ಒಂದೆರಡು ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬಹುದು. ಒಳಗಿರೋ ಎಜ್ಜು ಹೊರಗಡೆ ಇಡೋ ಎಜ್ಜು ಎರಡೂ ಸಹ ಸೇರಿಸಿದ್ರೆ ನೋಡೋಕ್ಕೆ ಲುಕ್ ಇರುತ್ತೆ. ನೋಡಿ ಹೀಗೆ ಉದ್ದಕ್ಕೆ ಮಾಡಿಕೊಂಡು ಇದನ್ನು ಹಿಂಗೆ ಸುತ್ತಕೊಂಡು ನೋಡಿ ಆ ಎಜ್ಜು ಈ ಎಜ್ಜು ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ, ನೋಡೋಕ್ಕೆ ರೌಂಡಾಗಿರುತ್ತೆ. ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಳ್ಳೋಣ. ನೋಡಿ ಎಲ್ಲ ಕೊಡುಬೇಳೆ ರೆಡಿಯಾಗಿದೆ. ಇದನ್ನು ಇವಾಗ ಎಣ್ಣೆಯಲ್ಲಿ ಕರಿಯೋಣ. ಎಣ್ಣೆ ಬಿಸಿಯಾಗೋಗಿದೆ, ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡಿ ಹೀಗೆ ಕೊಡುಬೇಳೆ ಎಲ್ಲ ಎಣ್ಣೆಯಲ್ಲಿ ಹಾಕಿದ ಮೇಲೆ ತಕ್ಷಣ ಕಲಿಸ್ಬಾರ್ದು, 1 ನಿಮಿಷ ಬಿಟ್ಟು ಬಿಡಬೇಕು. ಆಮೇಲೆ ಕಂಟಿನ್ಯೂಸ್ ಆಗಿ ಇದನ್ನು ಕಲಿಸ್ತಾ ಇರಬೇಕು. ಈ ರೀತಿ ನೋಡಿ ಈ ರೀತಿ ಕಲಿಸ್ತಾ ಇದ್ರೆ ಬಾದಾಮಿ ಕಲರ್ ಬರುತ್ತೆ, ಬ್ರೌನ್ ಕಲರ್ ಬರುತ್ತೆ. ನೋಡಿ ಹೀಗೆ ಬಬಲ್ಸ್ ಎಲ್ಲ ಸ್ಟಾಪ್ ಆದಮೇಲೆ ಈ ರೀತಿ ತೆಗೆದು ಬಿಡೋಣ. ಒಂದು ಮುರಿದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಳಗಡೆವರೆಗೂ ಬೆಂದಿದೆಯಾ. ಇದು ತುಂಬ ಗರಿ ಗರಿ ತುಂಬ ಚೆನ್ನಾಗಿರುತ್ತೆ. ಹೀಗೆ ಸ್ವಲ್ಪ ಶೋಧಿಸ್ಕೊಂಡ್ಬಿಟ್ರೆ ಹಿಂಗೆ ಆ ಕೈ ಆಡಿಸಿದಾಗ ಎಣ್ಣೆ ಎಲ್ಲ ಹೊರಟೋಗುತ್ತೆ. ಇದೊಂದು ತೂತು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ. ಈಗ ಉಳಿದಿರುವಂತಹ ಕೊಡುಬೇಳೆನು ಇದಕ್ಕೆ ಹಾಕಿ ಕರ್ಕೊಳ್ಳೋಣ. ಇದು ಸಾಯಂಕಾಲ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ.
ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಒಂದು ತಿಂಗಳು ಬೇಕಾದರೂ ನಾವು ಪ್ರಿಸರ್ವ್ ಮಾಡಿ ಇಡಬಹುದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ. ಇದು ಹೀಗೆ ಕರ್ಕೊಂಬಿಡೋಣ. ನೋಡಿ ಕಲಿಸ್ತಾ ಇದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ರೆಡಿಯಾಗ್ಬಿಟ್ಟಿದೆ. ಇದನ್ನು ತೆಗೆದುಕೊಂಡ್ಬಿಡೋಣ. ಕೋಡ್ಬೇಳೆ ರೆಡಿಯಾಗ್ಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದುಕೊಂಡ್ಬಿಡೋಣ. ಕೋಡ್ಬೇಳೆ ರೆಡಿ.